ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನಲ್. ನಾನು ಪ್ರಸಾದ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡುವಂಥದ್ದು ಬೇರೆಯವರಿಗೆ ತಿಳಿಯದಂತೆ ಅವರೊಂದು ವಾಟ್ಸಪ್ ಸ್ಟೇಟಸ್ ವಿಡಿಯೋವನ್ನು ನಾವು ನೋಡೋದು ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಆಯಿತಾ? ಸೊ ಇವತ್ತಿನ ಒಂದು ವಿಡಿಯೋವನ್ನು ನಾವು ಶುರು ಮಾಡುವ ಅದಕ್ಕಿಂತ ಮುಂಚೆ ನೋಡಿ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೊಮ್ಮೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಇದೇ ರೀತಿಯಲ್ಲಿ ಮುಂದೆ ಏನೇ ಒಂದು ವಿಡಿಯೋ ಹಾಕಿದ್ರು ಕೂಡ ಅದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ಅವಾಗ ನೀವು ಫಸ್ಟು ನೋಡಬಹುದಾಗಿದೆ. ಫ್ರೆಂಡ್ಸ್, ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಓಕೆ ಫ್ರೆಂಡ್ಸ್, ಬೇರೆಯವರು ಹಾಕಿರೋ ಒಂದು ವಾಟ್ಸಪ್ ಸ್ಟೇಟಸನ್ನು ನಾವು ಹೇಗೆ ನೋಡೋದಂತ ಇವತ್ತೊಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರುವ. ಸೊ ಅದೇ ರೀತಿಯಲ್ಲಿ ಸೊ ಬೇರೆಯವರು ಹಾಕಿರೋ ಒಂದೊಂದು ಟೆಕ್ಸ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನಾವು ನೋಡಿದ್ದೇವೆ ಅಂತ ಆದರೆ ಅವರಲ್ಲಿ ಬ್ಲೂ ಟಿಕ್ ಬರುತ್ತೆ, ಡಬಲ್ ಬ್ಲೂ ಟಿಕ್ ಬರುತ್ತೆ, ಅದನ್ನು ಸಮೇತ ನಾವು ಆಫ್ ಮಾಡ್ಬೋದು, ಆಯಿತಾ? ಸೊ ಬೇರೆಯವರು ಹಾಕಿರೋ ಒಂದು ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ನಾವು ನೋಡಿದ್ರು ಕೂಡ ನೋಡದೇ ಇರುವ ಹಾಗೆ ಮಾಡೋದು ಹೇಗೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೊಂದು ಸಣ್ಣ ಒಂದು ಟ್ರಿಕ್ ಇದೆ, ಇದಕ್ಕೊಂದು ಸಣ್ಣ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ಅಂದ್ರೆ ಸೆಟ್ಟಿಂಗ್ಸನ್ನು ನೀವು ಆಫ್ ಮಾಡಬೇಕಾಗತ್ತೆ. ಓಕೆ, ಸೊ ಅಂದ್ರೆ ಸೆಟ್ಟಿಂಗ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಫಸ್ಟ್ ನೀವು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ನಂತರ ಮೇಲೆ ನಿಮಗೆ ತ್ರೀ ಡಾಟ್ ಲೈನ್ ಸಿಗುತ್ತೆ ನಿಮಗೆ, ಆಯಿತಾ? ತ್ರೀ ಡಾಟ್ ಸಿಗುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಕೆಳಗಡೆ ಸೆಟ್ಟಿಂಗ್ಸ್ ಅನ್ನೋದು ಆಪ್ಷನ್ ನಿಮ್ಗೆ ಸಿಗುತ್ತೆ. ಆ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ನಿಮಗೆ ಒಂದು ಅಕೌಂಟ್ ಅನ್ನೋದು ಆಪ್ಷನ್ ಸಿಗುತ್ತೆ. ಆ ಒಂದು ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಪ್ರೈವೇಸಿ ಅನ್ನೋದು ಆಪ್ಷನ್ ಸಿಗುತ್ತೆ, ಆ ಪ್ರೈವೇಸಿ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ಕೆಳಗಡೆ ನಿಮಗೆ ರೆಡ್ ರೆಸಿಪ್ಟ್ಸ್ ಅನ್ನೋದು ಆಪ್ಷನ್ ಸಿಗುತ್ತೆ, ಅದು ಯಾವಾಗಲೂ ಆನ್ ಆಗಿರುತ್ತೆ, ಆಯಿತಾ? ಸೊ ಇದನ್ನು ನೀವೇನಾದರೂ ಆಫ್ ಮಾಡಿದಿರಿ ಅಂತಾದರೆ ನೀವು ಬೇರೆಯವರ ವಾಟ್ಸಪ್ ಸ್ಟೇಟಸ್ ನೋಡಿದ್ರು ಕೂಡ ನೋಡದೇ ಇರುವ ಹಾಗೆ ಆಗುತ್ತೆ. ಅದೇ ರೀತಿಯಲ್ಲಿ ಬೇರೆಯವರು ಕಳಿಸಿರುವಂಥ ವಿಡಿಯೋ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ನೀವು ನೋಡಿದ್ರು ಕೂಡ ನೋಡದೇ ಇರುವ ಹಾಗೆ ಅವರಲ್ಲಿ ತೋರಿಸ್ಬಿಡುತ್ತೆ. ಸೊ ಆಯಿತಾ? ಸೊ ಈ ರೀತಿಯ ಒಂದು ಸೆಟ್ಟಿಂಗ್ಸ್ ಆಗಿರ್ತದೆ ಇದು. ಇದು ಯಾವಾಗಲೂ ಆನ್ಲೈನ್ ಇರುತ್ತೆ, ಆಯಿತಾ? ಇದನ್ನು ನೀವು ಬೇಕಿದ್ರೆ ಆಫ್ ಮಾಡೋದ್ರ ಮೂಲಕ ಸೊ ನೀವು ಏನು ಮಾಡ್ಬೋದು, ಬೇರೆಯವರಿಗೆ ಏನು ಕೂಡ ಗೊತ್ತಾಗೋದಿಲ್ಲ, ನೀವು ನೋಡಿದ್ರು ಕೂಡ ಅವರಲ್ಲಿ ತೋರಿಸೋದಿಲ್ಲ, ಆಯಿತಾ? ಸೊ ಅದೇ ರೀತಿಯಲ್ಲಿ ಈ ಸ್ಟೇಟಸ್ ವಿಡಿಯೋನ ನಾವು ವಾಟ್ಸಪ್ನಲ್ಲಿ ಬಂದು ನೋಡಲೇಬೇಕು ಅಂತ ಏನಿಲ್ಲ, ನಮಗೆ ಫೈಲ್ ಮ್ಯಾನೇಜರಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಓಕೆ, ಅದಕ್ಕೋಸ್ಕರ ನೀವು ನಿಮ್ಮೊಂದು ಫೋನಲ್ಲಿ ಫೈಲ್ ಮ್ಯಾನೇಜರ್ ಓಪನ್ ಮಾಡಿಕೊಂಡು ವಾಟ್ಸಪ್ ಅನ್ನೊಂದು ಫೋಲ್ಡರ್ ನೀವು ಓಪನ್ ಮಾಡಿಕೊಳ್ಳಿ. ಅದರಲ್ಲಿ ಮೀಡಿಯಾ ಅನ್ನೊಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಸೆಕ್ಷನ್ ಇದು ಸಿಗುತ್ತೆ, ಫೋಲ್ಡರ್ ವೈಸ್ ಎಲ್ಲ ಸಿಗುತ್ತೆ, ಇಮೇಜ್ಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಇನ್ನಿತರ ಫೋಲ್ಡರ್ಸ್ಗಳು ನಿಮಗೆ ಸಿಗ್ಬಿಡುತ್ತೆ. ಅದರಲ್ಲಿ ಹೊಸದಾಗಿ ಕ್ರಿಯೇಟ್ ಆಗಿರುವಂಥ ಒಂದು ಸ್ಟ್ಯಾಟಸ್ ಅನ್ನೋ ಒಂದು ಫೋಲ್ಡರ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಎಲ್ಲವೂ ಕೂಡ ಅದರ ಒಳಗಡೆ ಏನಾಗುತ್ತೆ, ಎಲ್ಲರೂ ಹಾಕಿರುವಂಥ ಸ್ಟ್ಯಾಟಸ್ ಎಲ್ಲವೂ ಕೂಡ ಅದರಲ್ಲೇ ಬಂದು ಸೇರ್ಕೊಳ್ತಾರೆ ಫ್ರೆಂಡ್ಸ್. ಓಕೆ, ಸೊ ಅಲ್ಲಿಂದ ಕೂಡ ನೀವು ಏನು ಮಾಡ್ಬೋದು, ಬೇರೆಯವರ ಸ್ಟ್ಯಾಟಸ್ ವಿಡಿಯೋವನ್ನು ಅಲ್ಲಿಂದ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಓಕೆ, ಸೊ ಹೇಗೆ ಈ ಒಂದು ಟ್ರಿಕ್ ನಿಮಗೆ ಇಷ್ಟ ಆಯಿತಾ? ಟ್ರಿಕ್ ಇಷ್ಟ ಆದರೆ ಇವಾಗಲೂ ಒಂದು ಲೈಕ್ನ ಮಾಡಿ ಈ ಒಂದು ವಿಡಿಯೋವನ್ನು ಸ್ವಲ್ಪ ಜನರಿಗಾದರೂ ಶೇರ್ ಮಾಡಿ ಕೂಡ ಮರಿಬೇಡಿ. ಸೊ ಇದೇ ರೀತಿ ಒಂದು ಹೆಚ್ಚಿನ ವಿಡಿಯೋಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ, ಆಯಿತಾ? ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಕೂಡ ಬಾಯ್.